ನಮಸ್ಕಾರ, ಸೋಷಿಯಲ್ ಟಿವಿ, ಇದು ಸಮಾಜದ ಧ್ವನಿ. ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಣಿಕಂಠ ಸೂರ್ಯ. ಬೆಂಗಳೂರು ಗ್ರಾಮಾಂತರ ಹೈ ವೋಲ್ಟೇಜ್ ಕ್ಷೇತ್ರ, ಡಿ ಕೆ ಬ್ರದರ್ಸ್ ಕೈ ರಣತಂತ್ರ ಏನು? ಡಿ ಕೆ ಸುರೇಶ್ ಹಾಲಿ ಸಂಸದರು, ಡಿ ಕೆ ಶಿವಕುಮಾರ್ ಡಿಸಿಎಂ, ಅವರದ್ದೇ ಸರ್ಕಾರ. ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್. ಡಿ ಕೆ ಸುರೇಶ್ ಅವರ ವಿರುದ್ಧ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರದಿಂದ ಮೊಟ್ಟ ಮೊದಲ ಬಾರಿಗೆ ರಾಜಕೀಯ ಪ್ರವೇಶ. ಹಣವಂತ ವರ್ಸಸ್ ಹೃದಯವಂತ, ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್, ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಸ್ಟೇಟ್ ವರ್ಸಸ್ ಸೆಂಟ್ರಲ್, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ, ಏನಾಗ್ಬೋದು ರಿಸಲ್ಟ್? ಡಾಕ್ಟರ್ ಮಂಜುನಾಥ್ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಗ್ರಾಮಾಂತರದಿಂದ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಜೆಡಿಎಸ್ ವರಿಷ್ಠರ ಅಳಿಯ ಡಾಕ್ಟರ್ ಮಂಜುನಾಥ್ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಯಾರೆಲ್ಲ ಇದ್ದಾರೆ? ಯೋಗೀಶ್ವರ್, ಮುನಿರತ್ನ, ಜೆಡಿಎಸ್, ಬಿಜೆಪಿ, ಇದೆಲ್ಲಕ್ಕಿಂತ ಅವರ ಸೇವಾ ಮನೋಭಾವ ಅವರಿಗೆ ಪ್ಲಸ್ ಪಾಯಿಂಟ್ ಅನಿಸುತ್ತೆ. ಡಾಕ್ಟರ್ ಮಂಜುನಾಥ್ ಅವರಿಗೆ ಮೂರು ಮುಖ್ಯವಾದ ಬಲ ಇದೆ ಅಂದರೆ ತಪ್ಪಾಗಲಾರದು. ಅದ್ಯಾವುದು ಅಂದರೆ ನರೇಂದ್ರ ಮೋದಿ ಅಲೆ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ, ಹಾಗೂ ಅವರ ಸೇವಾ ಮನೋಭಾವ. ಬೆಂಗಳೂರು ಗ್ರಾಮಾಂತರದಲ್ಲಿ ಬರುವ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ 5 ಶಾಸಕರಿದ್ದಾರೆ, ಜೆಡಿಎಸ್ನ 2 ಶಾಸಕರು ಹಾಗೂ ಬಿಜೆಪಿಯ 1 ಶಾಸಕರು. ಒಟ್ಟಾರೆ ಕಾಂಗ್ರೆಸ್ಗೆ 5 ಶಾಸಕರ ಬಲವಿದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ 3 ಶಾಸಕರ ಬಲವಿದೆ. ಹಾಲಿ ಸಂಸದ ಡಿ ಕೆ ಸುರೇಶ್ ಹ್ಯಾಟ್ರಿಕ್ ಹೀರೋ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಶ್ವಥ್ ನಾರಾಯಣ್, ತುಳಸಿ ಮುನಿರಾಜು ಹಾಗೂ ಅನಿತಾ ಕುಮಾರಸ್ವಾಮಿ ವಿರುದ್ಧ ಫಾಸ್ಟ್ ಬೌಲರ್ಗೆ ಬ್ಯಾಟಿಂಗ್ ಮಾಡಿ 3 ಬಾರಿ ಗೆದ್ದಿದ್ರು. ಆದರೆ ಈಗ ಡಿ ಕೆ ಸುರೇಶ್ ಎದುರಾಳಿ ಸ್ಪಿನ್ ಬೌಲರ್, ಪಿಚ್ ಕೂಡ ಏನೂ ಅರ್ಥ ಆಗ್ತಾ ಇಲ್ಲ. ಈ ಡಿ ಕೆ ಬ್ರದರ್ಸ್ ರಣತಂತ್ರ ಏನು? ಡಿ ಕೆ ಶಿವಕುಮಾರ್ ಪತ್ನಿ ಉಷಾ ಅವರು, ಡಿ ಕೆ ಶಿವಕುಮಾರ್ ಮಗಳು ಐಶ್ವರ್ಯ, ಕುಸುಮ ಹನುಮಂತರಾಯಪ್ಪ, ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಕೂಡ ಕ್ಯಾಂಪೇನ್ ಮಾಡ್ತಾನೇ ಇದ್ದಾರೆ. ಇದುವರೆಗೆ RR ನಗರದಲ್ಲಿ ಡಿ ಕೆ ಸುರೇಶ್ ಲೀಡ್ ಇಲ್ಲ, ಬೆಂಗಳೂರು ಸೌತ್ನಲ್ಲಿ ಲೀಡ್ ಇಲ್ಲ, ಆನೇಕಲ್ನಲ್ಲಿ ಲೀಡ್ನಲ್ಲಿರ್ತಾರೆ. ಆದರೆ ಚನ್ನಪಟ್ಟಣ, ಮಾಗಡಿ BJP ಲೀಡ್ ಇರುತ್ತೆ. ಕಾಂಗ್ರೆಸ್, ಕನಕಪುರದ ಬಂಡೆ ಬ್ರದರ್ಸ್ ಎಲ್ಲವುದಕ್ಕೂ ರೆಡಿ. ಹಣಬಲ, ತೋಳ್ಬಲ, ತಂತ್ರಗಾರಿಕೆ, ಕುತಂತ್ರ ಇದೆಲ್ಲ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ಎಲ್ಲ ಸರ್ವ ಪ್ರಯತ್ನಗಳ ನಡುವೆ ಡಿ ಕೆ ಸುರೇಶ್ ಗೆಲುವಿಗೆ ಕಾರಣ ಆಗುತ್ತಾ? ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ 4 ಅಭ್ಯರ್ಥಿಗಳ ಹೆಸರು ಒಂದೇ ಇರುವಂಥದ್ದು ನಾಮಿನೇಷನ್ ಫೈಲ್ ಆಗಿದೆ. CN ಮಂಜುನಾಥ್, ಸಿ ಮಂಜುನಾಥ್, CP ಮಂಜುನಾಥ್, 4 ಜನಕ್ಕಿಂತ ಹೆಚ್ಚು ಮಂಜುನಾಥ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಈ ಕ್ಷೇತ್ರದಲ್ಲಿ ಕೊನೆ ಕ್ಷಣದ ಬದಲಾವಣೆ ಏನು ಬೇಕಾದರೂ ಆಗ್ಬೋದು. ಮತದಾರನ ನಿರ್ಧಾರ ಏನಾಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತದಾನ ಪ್ರಭುವಿನ ನಿರ್ಧಾರ ಏನಾಗ್ಬೋದು? ಹಣವಂತ ವರ್ಸಸ್ ಹೃದಯವಂತ, ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟರ್ ಮಂಜುನಾಥ್, ಕಾಂಗ್ರೆಸ್ ವರ್ಸಸ್ BJP, ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ, ನಿರ್ಧಾರ ಮತದಾರಂದಾಗಿರುತ್ತೆ. ನೋಡ್ತಾ ಇರಿ ಸೋಷಿಯಲ್ TV, ಇದು ಸಮಾಜದ ಧ್ವನಿ. ನಮಸ್ಕಾರ.